ಬಾಳ ಅಂಬೇಡ್ಕರ್ ಜಿಂದಾಬಾದ್. ಪ್ರಜಾ ವಿಮೋಚನಾ ಚಳವಳಿಯ ಪಿವಿಸಿ ನೆಲಮಂಗಲ ತಾಲೂಕು ಶಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಳ್ಳು ಹೋಬಳಿಯ ಮಣ್ಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತಾವರೆಕೆರೆ ಗ್ರಾಮದ ವಿವಾದಿತ ಸ್ಥಳದಲ್ಲಿ ನೂತನವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ವಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಹಾಗೂ ಪ್ರಜಾ ವಿಮೋಚನಾ ಚಳವಳಿಯ ಪಿವಿಸಿ ನೆಲಮಂಗಲ ತಾಲೂಕು ನೂತನ ಶಾಖೆಯ ಉದ್ಘಾಟನೆ ಮಾಡಲಾಯಿತು. ಪ್ರಜಾ ವಿಮೋಚನಾ ಚಳವಳಿ ಸ್ವಾಭಿಮಾನದ ರಾಜ್ಯಾಧ್ಯಕ್ಷ ಮುನಿ ಅಂಜಿನಪ್ಪನವರ ನೇತೃತ್ವದಲ್ಲಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳಾದ ಅಯ್ಯೂಬ್ ಖಾನ್, ವಸಂತಮ್ಮ, ಚನ್ನಮರಿಯಪ್ಪ, ಕಾಂತರಾಜು ಹಾಗೂ ತಾಲೂಕು ಅಧ್ಯಕ್ಷ ಟಿಕೆ ವಾಸುಮೂರ್ತಿ ಸೇರಿದಂತೆ ಮುಂತಾದವರ ಸಮ್ಮುಖದಲ್ಲಿ ಪ್ರಜಾ ವಿಮೋಚನಾ ಚಳವಳಿಯ ಶಾಖೆ ಹಾಗೂ ಪುತ್ಥಳಿ ಉದ್ಘಾಟನೆ ನಡೆದಿದ್ದು ಡಾಕ್ಟರ್ ವಿಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ ಮಾಡುವ ಮೂಲಕ ಹಲವು ಕಾರ್ಯಕರ್ತರು ಭಾಗವಹಿಸಿದರು. ಸ್ವಾಭಿಮಾನ ಸಮಗ್ರ ಹೋರಾಟಕ್ಕೆ ಎಲ್ಲಾ ಕೂಲಿ ಕಾರ್ಮಿಕರ ಪರ ಹೋರಾಟಕ್ಕೆ ಎಲ್ಲಾ ಕಾರ್ಮಿಕರ ಪರ ಹೋರಾಟಕ್ಕೆ ಪ್ರಜಾ ವಿಮೋಚನ ಚಳವಳಿ ಸ್ವಾಭಿಮಾನ ರಾಜ್ಯ ಸಮಿತಿ ವತಿಯಿಂದ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ತಾವರೆಕೆರೆ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆ ಅನಾವರಣ ಗೊಳಿಸಿದ್ದೇವೆ. ಖಾಸಗಿ ಸ್ವತ್ತಲ್ಲಿ ಉದ್ಘಾಟನೆ ಮಾಡ್ತಾ ಇರುವಂಥದ್ದು ಭಾಳ ಒಳ್ಳೆಯ ವಿಚಾರಣೆ. ಯಾಕಂದರೆ ಅವರ ತತ್ವ ಮತ್ತು ಸಿದ್ಧಾಂತಗಳನ್ನು ಒಪ್ಪಿದ್ದಾರೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕಾವಲಿರ್ತೀವಿ ಅಂತೇಳಿ ಒಪ್ಪಿಕೊಂಡು ಇವತ್ತು ಆ ಕೆಲಸಕ್ಕೆ ನಿರತರಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಮಣ್ಣೆ ಗ್ರಾಮ ಪಂಚಾಯಿತಿಯ ಖಾನಿ ಸುಮಾರಿ 122 ಗ್ರಾಮ ತಾಣದ ಜಾಗ ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಒಂದು ದಾಖಲೆಯಲ್ಲಿ ರಸ್ತೆ ಇದೆ ಅಂತ ತೋರಿಸಲಾಗಿದೆ, ಮತ್ತೊಂದು ದಾಖಲೆಯಲ್ಲಿ ರಸ್ತೆ ಇಲ್ಲ ಎಂಬುದನ್ನು ತೋರಿಸಲಾಗಿದೆ. ಜೊತೆಗೆ ನಮ್ಮ ಜಾಗ ನಮಗೆ ದೊರೆಯದೆ ನಕಲಿ ದಾಖಲೆಗಳ ಸೃಷ್ಟಿಯಿಂದ ಅನ್ಯಾಯವಾಗಿದೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ದಾಖಲೆಗಳನ್ನು ಪರಿಶೀಲಿಸಿ ನಮಗೆ ಸೇರಿರುವ ಜಾಗದಲ್ಲಿ ಪ್ರಜಾ ವಿಮೋಚನಾ ಚಳವಳಿಯ ಎಲ್ಲಾ ಸಂಘಟನಾಕಾರರು ಸೇರಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಿಸಿಕೊಂಡಿದ್ದೇವೆ ಎಂದು ಪ್ರಜಾ ವಿಮೋಚನಾ ಚಳವಳಿಯ ತಾಲೂಕು ಅಧ್ಯಕ್ಷ ಟಿಕೆ ವಾಸುಮೂರ್ತಿ ತಿಳಿಸಿದರು. ಸದ್ಯಕ್ಕೆ ಅಧಿಕಾರಿಗಳು ಜಾಗ ಯಾರಿಗೆ ಸೇರಬೇಕಾದದ್ದು ಎಂಬುದನ್ನು ದಾಖಲೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ನೀಡುವವರೆಗೂ ಯಥಾಸ್ಥಿತಿ ಕಾಪಾಡುವಂತೆ ಎರಡೂ ಕಡೆಯವರೆಗೂ ತಿಳಿಸಲಾಗಿದೆ ಎಂದು ಮಣ್ಣೆ ಗ್ರಾಮ ಪಂಚಾಯಿತಿ ಪಿಡಿಒ ತಿಳಿಸಿದ್ದಾರೆ. ಸರ್ಕಾರಿ ಜಾಗ ರಸ್ತೆ ಅಂದಾಗ ಈ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಕೊಂಡ್ಬಾರ್ದಲ್ಲ ಸಾಹೇಬ್ ನಂಬರ್ ಇದ್ರ ಬಗ್ಗೆ ಜಾಗದ ಬಗ್ಗೆ ಮೂರ್ ಸೈಟ್ 122 ನೀವು ಯಾವ್ದು ಮಾತಾಡ್ತಾ ಇರೋದು 122 ಎಲ್ಲಿ ಕಟ್ತಾ ಇದ್ದೀವಿ ನೋಡ್ರಿ ಟ್ಯಾಕ್ಸ್ ಕಟ್ತಾ ಸರ್ಕಾರ ಜಾಗ ಯಾರ್ದಂತ ಗುರುತಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಎರಡು ಕಡೆನೂ ಅರ್ಜಿ ತಗೊಂಡ್ಬಿಟ್ಟು ಮುಂದಿನ ಕ್ರಮ ವಹಿಸ್ತೀವಿ. ಕಂದಾಯ ಇಲಾಖೆ ಸರ್ ಕೂಡ ಇದ್ದಾರೆ, ಅವ್ರು ಹೇಳಿದ್ದಾರೆ ಇವಾಗ ಅಳತೆ ಮಾಡಿಸ್ಕೊಡ್ತೀವಿ ಅಂತ. ಆದಷ್ಟು ಬೇಗ ಕ್ರಮ ವಹಿಸ್ತೀವಿ ಸರ್. ಆದಷ್ಟು ಬೇಗ ಸರ್. ಸರ್, ಅವರು ಫಸ್ಟು ಈಗ ಅರ್ಜಿದಾರರು ನಮ್ಮ ಜಾಗ ಗುರುತಿಸ್ಕೊಡಿ ಅಂತ ಒಂದು ಅರ್ಜಿ ಕೊಡಬೇಕು. ಕೊನೆಗೆ ಇಲ್ಲಿ ನಾವು ಬಂದಿರತಕ್ಕಂಥ ಸಮಯದಲ್ಲಿ PDO ಅವರು ಮತ್ತು ನಮ್ಮ ಕಂದಾಯ ಇಲಾಖೆ ಬಂದಾಗ ಜಾಗದ ಬಗ್ಗೆ ಗೊಂದಲ ಇದೆ, ಆ ಜಾಗದವ್ರ ಹತ್ರನೂ ತೊಗೊತಾ ಇದ್ದೀವಿ ಮತ್ತು ನಮ್ಮ PDO ಹತ್ರ ಇರ್ತಕ್ಕಂಥ ದಾಖಲಾತಿಗಳ ಪ್ರಕಾರವಾಗಿ ಇದು ರಸ್ತೆ ನಿರ್ಮಾಣ ಅಂತ ಹೇಳ್ತಾ ಇದ್ದಾರೆ. ರಸ್ತೆ ನಿರ್ಮಾಣದ ಬಗ್ಗೆ ನಾವು ಇವಾಗ ಅಷ್ಟೊಂದು ಸ್ಪಷ್ಟೀಕರಣ ಕೊಡಲಿಕ್ಕಾಗಲ್ಲ. ಇವಾಗ ಅವ್ರ ಜಾಗ ಅಂತ ಹೇಳ್ತಾ ಇದಾರಲ್ಲ, ಅವ್ರ ಜಾಗದ ಬಗ್ಗೆ ಇವ್ರ ಕಡೆಯಿಂದನೂ ಒಂದು ಲೆಟ್ರ್ ತೊಗೊಂಡು ಅವ್ರು ಕೊಡ್ತಕ್ಕಂಥ ದಾಖಲಾತಿಗಳನ್ನ ತೊಗೊಂಡು ಸರ್ವೇರನ್ನು ಕರ್ಕೊಂಬಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಫಸ್ಟ್ ಅವ್ರ ಜಾಗ ಗುರುತಿಸ್ಕೊಡ್ತೀವಿ ಸರ್. ನಾವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಾವು ಮಾಡಲ್ಲ. ನಮ್ಮ ಪಿತ್ರಾರ್ಜಿತವಾದ ಸ್ವತ್ತಲ್ಲಿ ಅಕ್ರಮವಾಗಿ ಹಿರಿಯ ಅಧಿಕಾರಿಗಳನ್ನ ದಿಕ್ಕು ತಪ್ಪಿಸಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇದನ್ನು ರೋಡ್ ಹೊಂದಿಸಿದ್ದಾರೆ. ನಾವು ಮೊನ್ನೆ EO ಆಫೀಸ್ಗೆ ಎಲ್ಲ ಹೋಗಿ ನಮ್ಮದು ಎಲ್ಲ ಸ್ಟ್ರೈಕ್ ಎಲ್ಲ ಮಾಡಿದ್ವಿ. ನಾವು ನಮ್ಮ ಹೋರಾಟದಲ್ಲಿ ಚಳುವಳಿ ಮಾಡಿದ್ವಿ. ಆ ಚಳುವಳಿನಲ್ಲಿ EO ಸಾವಿರ ಹತ್ರ ಹೋಗಿದ್ವಿ, ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದ್ವಿ. ನೋಡಿ ಸ್ವಾಮಿ, ಈ ಥರ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿದ್ದಕ್ಕೆ, ಸರಿ ನಿಮ್ಮ ಜಾಗ ಇದ್ದರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರ ನೀವೇನು ಬೇಕೋ ಮಾಡ್ಕೋ ಹೋಗಿ, ನೀವು ಪೆನ್ಷನ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ನಾವು ದಾಖಲೆ ಪ್ರಕಾರ ನಾವು
ಮಾಡ್ಕೊಂಡಿದ್ವಿ. ಸರ್ವೆ ನಂಬರ್ 122 ಕಾನೇಶುಮಾರಿ ನಂಬರ್ 122. ಸರ್ವೇಯರ್ ಬಂದು ಇಲ್ಲ ಇಲ್ಲಿ ಯಾವುದೇ ದಾಖಲೆ ಇಲ್ಲ, ಇದು ರೋಡ್ ಅಲ್ಲ, ಇದು ನಿಮ್ಮ ಸರ್ವೆಗೆ ನಿಮ್ಮ ಸುಪರ್ದಿಗೆ ಸೇರಿರೋದು ಜಮೀನು ಅಂತ ದಾಖಲೆ ಮಾಡಿ ಕೊಟ್ಟಿದ್ದಾರೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದನ್ನ ಈಗ ಪೊಲೀಸ್ಗೆ ನಾವೆಲ್ಲ ಕ್ರಿಮಿನಲ್ ಕೇಸು ಹಾಕಿಸ್ತೀವಿ. ಒಟ್ಟಾರೆ ಸುಮಾರು ವರ್ಷಗಳಿಂದ ಬಗೆಹರಿಯದೆ ಜಗಳ ಕಿತ್ತಾಟ ಕೋರ್ಟು ಕಚೇರಿಗಳಿಂದ ನೆನೆಗುದಿಗೆ ಬಿದ್ದಿರುವ ಜಾಗ ಯಾರಿಗೆ ಸಿಗಬೇಕಾಗಿದೆ ಎಂಬುದನ್ನು ಅಧಿಕಾರಿಗಳು ಕೂಲಂಕಷವಾಗಿ ತೀರ್ಮಾನ ನೀಡುವವರೆಗೂ ಕಾದು ನೋಡಬೇಕಾಗಿದೆ. ಕೊಂಡುಕೊಳ್ಳುವಂತಹ ಬಟ್ಟೆಗಳು ತುಂಬಾ ದಿನ ಬಾಳ್ಕೆ ಬರಬೇಕು. ಪರ್ಚೇಸ್ ಮಾಡುವ ಬಟ್ಟೆಗಳು ಉತ್ತಮ ಗುಣಮಟ್ಟದ್ದಾಗಿರ್ಬೇಕು. ನಮಗಿಷ್ಟವಾದ ಬಟ್ಟೆಗಳು ಒಂದೇ ಕಡೆ ಸಿಗೋ ತರ ಇರಬೇಕು. ಕಂಪನಿಯಿಂದ ಗ್ರಾಹಕರಿಗೆ ನೇರವಾಗಿ ಸಿಗ್ಬೇಕು, ಜೊತೆಗೆ ಬೆಲೆ ಕೈಗೆಟ್ಕೋ ತರ ಇರಬೇಕು. ಎಲ್ಲ ರೀತಿಯ ಕಲೆಕ್ಷನ್ಗಳು ಮಹಿಳೆಯರಿಗೆ ಒಂದೇ ಕಡೆ ಸಿಕ್ಕಿದ್ರೆ ಉತ್ತಮ. ದಿ ಗರ್ಲ್ಸ್ ಕಲೆಕ್ಷನ್, ದಿ ಬೆಸ್ಟ್ ಶೋರೂಮ್. ಹೆಂಗಸರ ಹಾಗೂ ಮಕ್ಕಳ ಅಚ್ಚುಮೆಚ್ಚಿನ ಶೋರೂಮ್.